ಇಲ್ಲಿ ಸ್ವರ್ಗ ನರಕ ಅಂತ ಡಿವೈಡ್ ಮಾಡಿ ಮೊದಲ ದಿನವೇ ಬ್ರಹ್ಮಾಂಡ ಜಗಳ ಚೈತ್ರಾ ಕುಂದಾಪುರ ಜಗದೀಶ್ ಈ ಸಲದ ಸ್ಟಾರ್ ಪ್ಲೇಯರ್ಸ್ ಅಂತ ಅನ್ಸುತ್ತೆ ಯಮುನಾ ಅವರು ತುಂಬ ಸಾಫ್ಟ್ ಲೇಡಿ ಅಂತ ಅನ್ಕೊಂಡ್ರೆ ಯಮುನಾ ಅವರು ನನ್ನ ಪ್ರಕಾರ ಅವ್ರು ಹೋಗ್ತಿರೋ ಸ್ಪೀಡ್ ನೋಡ್ರೆ ಆಲ್ರೆಡಿ ಆರು ಏಳು ಏಳು ವಾರಕ್ಕೆ ಫಿಕ್ಸ್ ಆಗ್ಬಿಟ್ಟವ್ರು ಯಾರಿಗೂ ಬಿಡ್ತಾ ಇಲ್ಲ ಅವರು ಈ ಸಲದ ಬಿಗ್ ಬಾಸ್ ಇದ್ದಾರಲ್ಲ ಭಾಳ ಫನ್ನಿ ಬಿಗ್ ಬಾಸ್ ಟ್ರಾಲಿಂಗ್ ಬಿಗ್ ಬಾಸ್ ಆಗ್ಬಿಟ್ಟಿದೆ ಧನ್ರಾಜ್ನ ಒಳಗಡೆ ಕನ್ಫೆಷನ್ ರೂಮಿಗೆ ಕರೆದು ಧನ್ರಾಜ್ನೇ ಟ್ರೋಲ್ ಮಾಡ್ತಾ ಇದ್ದಾರೆ ಉಗ್ರಂ ಮಂಜು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ನಿರಂಜನ್ ಹೇಳಿದೆ ನನಗೆ ಏ ಮಗ ನಿಂಗೆ ಗೊತ್ತಿಲ್ಲ ಹಾಕಿದ್ರೆ ಎಲ್ಲಿ ಚಿಟ್ಬೇಕು ಅಲ್ಲಿ ಚಿಟ್ತಾನೆ ಅಂದರೆ ಹತ್ತು ಸೀಸನ್ನ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಸಿಡಿ ಮಾಡಿ ಹಾಕಿ ಹಾಲು ಹಾಕ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ಕೊಂಡು ಕುಡ್ಕೊಂಡ್ಬಿಟ್ಟಿರ್ತಾರೆ ಇವರು ಒಂದೊಂದು ಕಂಟೆಸ್ಟೆಂಟ್ಗಳನ್ನು ನನ್ನ ಪ್ರಕಾರ ಬಿಗ್ ಬಾಸ್ಗೆ ಅಂತಾನೆ ರೆಡಿ ಮಾಡಿ ಬ್ರಹ್ಮ ಅಂದರೆ ಪ್ರಿಪೇರ್ ಮಾಡಿ ಕಳಿಸಿರು ನಮಸ್ಕಾರ ಸ್ಪೀಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿದೆ ಇದೊಂದರೆ ಹೆಂಗೆ ಗೊತ್ತಾ ಎಂಟರ್ಟೈನ್ಮೆಂಟ್ ಬಯಸುವವರಿಗೆ ಅದರಲ್ಲೂ ಟೆಲಿವಿಷನ್ನಲ್ಲಿ ಸಂಜೆ ಒಂಬತ್ತು ಆಗ್ತಿದ್ದ ಹಾಗೆಯೇ ಒಂಬತ್ತೊಂಬತ್ತುವರೆಗೆ ಟಿ ವಿ ಎದುರುಗಡೆ ಕೂತು ಮನರಂಜನೆಯನ್ನು ಎಕ್ಸ್ಪೆಕ್ಟ್ ಮಾಡುವವರಿಗೆ ಬಿಗ್ ಬಾಸ್ ಒಂದು ಹಬ್ಬ ಊಟದ ಥರ ಆ ಹಬ್ಬ ಊಟ ಈಗ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ನನ್ನ ಪ್ರಕಾರ ಈ ಹಿಂದಿನ ಹತ್ತು ಸೀಸನ್ಗಳಿಗಿಂತ ಇದು ಹೊಸ ಅಧ್ಯಾಯ ಅಂತ ಇದ್ದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊಸ ಅಧ್ಯಾಯನೇ ಒಂದೊಂದು ಕಂಟೆಸ್ಟೆಂಟ್ಗಳನ್ನು ನನ್ನ ಪ್ರಕಾರ ಬಿಗ್ ಬಾಸ್ಗೆ ಅಂತಲೇ ರೆಡಿ ಮಾಡಿ ಬ್ರಹ್ಮ ಅಂದರೆ ಪ್ರಿಪೇರ್ ಮಾಡಿ ಕಳಿಸಿರೋದು ಪಾಪ ಕೆಲವರಲ್ಲ ಆದರೆ ಸಾಕಷ್ಟು ಜನ ಫಸ್ಟ್ ಡೇ ಎಪಿಸೋಡಲ್ಲೇ ಕೊಟ್ಟವ್ರು ಕೊಟ್ಟವ್ರು ಕ್ವಾಟ್ಲೇ ನಾವು ಹೇಳೋದು ನಾವು ನೋಡಿದ್ದೀವಲ್ಲ ಒಂದೇ ಸೀಸನಿಂದ ಹತ್ತನೇ ಸೀಸನ್ ತನಕ ಹೆಂಗೆ ಅಂತಂದ್ರೆ ಒಳಗಡೆ ಹೋದ್ಮೇಲೆ ಆ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಮತ್ತೆ ಮೊದಲೊಂದು ವಾರ ಸೆಟಲ್ ಡೌನ್ ಪೀರಿಯಡ್ ಇರುತ್ತೆ ಯೂಶ್ವಲಿ ಹೇಗೆ ಅಂತಂದ್ರೆ ಆ ಸೆಟಲ್ ಡೌನ್ ಪೀರಿಯಡಲ್ಲಿ ಹೆಂಗೆ ಏನು ನೀವೇನು ನಾವೇನು ನೀವೇನು ಮಾಡ್ತಿದ್ದೀವಿ ನಾವೇನು ಮಾಡ್ತಿದ್ದೀವಿ ನಿಮ್ಮ ಲೈಫ್ ಹೆಂಗೆ ನಮ್ಮ ಲೈಫ್ ಹೆಂಗೆ ಫ್ಯಾಮಿಲಿ ಬಿಟ್ಟು ಬಂದಿದ್ದೀವಿ ಮಗನ್ ಬಿಟ್ಟು ಬಂದಿದ್ದೀವಿ ಹೆಂಡತಿ ಬಿಟ್ಟು ಬಂದಿದ್ದೀನಿ ಗಂಡನ್ ಬಿಟ್ಟು ಗಂಡನ್ ಬಿಟ್ಟು ಬಂದಿದ್ದೀನಿ ಅಮ್ಮನ್ ಬಿಟ್ಟು ಬಂದಿದ್ದೀನಿ ಥರದ್ದೆಲ್ಲ ಮಾತುಕತೆಗಳನ್ನು ಕೇಳಿದ್ದೀವಿ ಇಲ್ಲಿ ಸ್ವರ್ಗ ನರಕ ಅಂತ ಡಿವೈಡ್ ಮಾಡಿ ಮೊದಲ ದಿನವೇ ಬ್ರಹ್ಮಾಂಡ ಜಗಳ ಏನು ಯಾರಿಗೇನು ತಲೆನೇ ಕೆಡ್ಸ್ಕೋತಾ ಇಲ್ಲ ನಾನು ಹೇಳ್ತಾ ಇರೋದು ಚೈತ್ರಾ ಕುಂದಾಪುರ ಜಗದೀಶ್ ಈ ಸಲದ ಸ್ಟಾರ್ ಪ್ಲೇಯರ್ಸ್ ಅಂತ ಅನಿಸುತ್ತೆ ಏ ಚೈತ್ರ ಕುಂದಬ್ರಂಗೆ ಹಣ್ಣು ತೊಳ್ಕೊಡು ಒರೆಸ್ಕೊಡು ಅಂತ ಕೈ ಕೊಟ್ಟರೆ ನೀವು ಕಾಪಾಡ್ಕೋಬೇಕು ಹಣ್ಣು ಅಂದ್ಬಿಟ್ಟು ಬಿಟ್ಟು ನರಕಕ್ಕೆ ಬಿಸಾಕ್ಬಿಟ್ರೆ ಏನು ಮಾಡಬೇಕು ಅಂದರೆ ಟ್ರಿಕಿ ತಲೆನೇ ಓಡ್ತಲ್ಲ ಜಗದೀಶ್ ಅವ್ರಿಗೆ ಲಾಯರ್ ನಾನು ನನಗೆಲ್ಲ ಜಜ್ಮೆಂಟ್ ಇದೆ ಅಂತ ಹೇಳಿ ನೀರಿನ ವಿಚಾರದಲ್ಲಿ ಬಂದರು ಬಿಸಿನೀರು ಕಾಸು ಅವ್ರಿಗೆ ಕೊಟ್ಟಿದ್ದಕ್ಕೆ ಲಗ್ಜುರಿನೇ ಹೋಯ್ತು ಬಟ್ ಆ ಮನುಷ್ಯ ಎಂಥ ಡೈಲಾಗ್ ಹೊಡೆದ್ರು ನಿಮಗೆ ನೀರು ಕೊಟ್ಟಿದ್ದಕ್ಕೆ ನನ್ನ ತುಪ್ಪ ಹೋಗುತ್ತೆ ಅಂದರೆ ನನಗೇನು ಪರವಾಗಿಲ್ಲ ನನಗೆ ನೀರು ಕೊಟ್ಟಿದ್ದಕ್ಕೆ ಹೆಮ್ಮೆ ಇದೆ ಅಂತ ಅದಕ್ಕೆ ಚೈತ್ರ ಕುಂದಾಪುರ ಹೇಳ್ತಾರೆ ಏ ಮನ್ಸ್ಗೆದ್ದುಬಿಟ್ಟೆ ಗುರು ಮನ್ಸಿಗೆದ್ದುಬಿಟ್ಟೆ ಅಂತ ಅಬಾ ಬಾ ಯೋ ನನಗನ್ಸುತ್ತೆ ಯು ಅನ್ಬಿಲೀವಲಿ ದ ನೆಕ್ಸ್ಟ್ ಲೆವೆಲ್ ಬಿಗ್ ಬಾಸ್ ಸೀಸನ್ ಇದಾಗುತ್ತೆ ಬಟ್ ಇವತ್ತು ಯಾರು ಯಾರು ಪರವಾಗಿ ಮಾತಾಡ್ತಿದ್ದಾರೆ ಯಾರು ಯಾರ ಜೊತೆಗೆ ಬ್ಯಾಕಪ್ ಇದ್ದಾರೋ ಅವರವರೇ ಆಪೋಸಿಟ್ ಆಗಿ ಬೆಂಕಿ ಹತ್ಕೊಂಡು ಅದೇನೋ ಅಂತಾರಲ್ಲ ಉಗ್ರ ರೂಪ ತಾಳುವ ಎಲ್ಲ ಸಾಧ್ಯತೆಗಳು ಕಟ್ಟಿಟ್ಟ ಬುತ್ತಿ ನಾನು ಏನು ಹೇಳಿದ್ದೀನಿ ಬರ್ಕಂಬಿಡಿ ಇವತ್ತೇ ಫಸ್ಟ್ ಡೇ ಮುಗೀತು ಎರಡನೇ ದಿನದ ಪ್ರೋಮೋ ಬಂದಿದೆ ನಾಮಿನೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅವು ರೀಗೆ ಇವು ರಂಗೆ ಅಂತ ಸ್ಟೂಟ್ ಆಗಿದೆ ಹೆಂಗೆ ಅಂತ ಗೊತ್ತಾಗಿ ಯಮುನಾ ಅವರು ತುಂಬ ಸಾಫ್ಟ್ ಲೇಡಿ ಅಂತ ಅಂದ್ಕೊಂಡ್ರೆ ಯಮುನಾ ಅವರು ನನ್ನ ಪ್ರಕಾರ ಅವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಆಲ್ರೆಡಿ ಆರು ಏಳು ಏಳು ವಾರಕ್ಕೆ ಫಿಕ್ಸ್ ಆಗ್ಬಿಟ್ಟವ್ರು ಯಾರಿಗೂ ಬಿಡ್ತಾ ಇಲ್ಲ ಅವರು ಜಗದೀಶ್ ಜಗದೀಶ್ಗೂ ಟಕ್ಕರ್ ಕೊಡ್ತಾ ಇದ್ದಾರೆ ಈ ಕಡೆ ಯಾರು ಚೈತ್ರ ಕುಂದಾಪುರ ಟಕ್ಕರ್ ಕೊಡ್ತಿದ್ದಾರೆ ಶಿಶಿ ಜೊತೆಗೆ ಜಗಳ ಸ್ಟಾರ್ಟ್ ಆಗಿದೆ ಯಾರನ್ನೂ ಇಲ್ಲ ನಾನು ಹೇಳ್ತಾರು ಮಾನಸ ತುಕಾಲಿ ಮಾನಸ ಓ ಇನ್ನೊಂದು ಸಲ ಓದಲ್ಲ ಅಂತ ಹೇಳಿದಕ್ಕೆ ಯಾಕೆ ಓದಲ್ಲ ನನಗೆ ಅರ್ಥ ಆಗಿಲ್ಲ ಅಂದ್ರೆ ನೀನು ಹತ್ತು ಸಲಿ ಓದಬೇಕು ಅಂತ ಹಠಕ್ಕೆ ಬಿದ್ದ್ಬಿಟ್ರೊಳೆ ಎಲ್ಲರೂ ಒಬ್ರಿಗಿಂತ ಒಬ್ರು ಸ್ಟ್ರಾಂಗು ಆಮೇಲೆ ಇಷ್ಟು ಸಲದ ಬಿಗ್ ಬಾಸಲ್ಲಿ ಈ ಸಲದ ಈ ಸಲದ ಬಿಗ್ ಬಾಸ್ ಇದ್ದಾರಲ್ಲ ಭಾಳ ಫನ್ನಿ ಬಿಗ್ ಬಾಸ್ ಟ್ರಾಲಿಂಗ್ ಬಿಗ್ ಬಾಸ್ ಆಗ್ಬಿಟ್ಟಿದೆ ಧನ್ರಾಜ್ನ ಒಳಗಡೆ ಕನ್ಫೆಷನ್ ರೂಮಿಗೆ ಕರೆದು ಧನ್ರಾಜನೇ ಟ್ರೋಲ್ ಮಾಡ್ತಾಯಿದ್ದಾರೆ ಲಿಟ್ರಲಿ ಧನ್ರಾಜ್ಗೆ ಏನು ಮಾಡಬೇಕು ಕನ್ಫ್ಯೂಸ್ ಆಗ್ಬಿಟ್ಟು ಒಳಗಡೆ ಏನು ಮಾಡಬೇಕು ನಾನು ಏನು ಇದೆ ಅನ್ನೋದು ಗೊತ್ತಾಗದೇ ಟೆನ್ಷನ್ ಆಗ್ಬಿಟ್ಟ ಮನುಷ್ಯ ನನ್ನ ಪ್ರಕಾರ ಔಟ್ ಆ್ಯಂಡ್ ಔಟ್ ಫನ್ ಔಟ್ ಆ್ಯಂಡ್ ಔಟ್ ಅಂದರೆ ಎಂಟರ್ಟೈನ್ಮೆಂಟ್ ಏನೇನು ಬೇಕು ಪೀ ಆಲ್ರೆಡಿ ಜನ ಡಿಸೈಡ್ ಮಾಡ್ತಾ ಇದ್ದಾರೆ ಈಗ ನಾನೆಲ್ಲ ನೋಡ್ತಾ ಇದ್ದೆ ಬೆಳಗ್ಗೆ ಸ್ವರ್ಗದಲ್ಲಿರುವವರಿಗೆ ನರಕ ತೋರಿಸುತ್ತಿರುವ ನರಕವಾಸಿಗಳು ಅಂತ ಅಂದರೆ ಸ್ಟ್ರಾಟಜಿ ಫ್ರಮ್ ದ ಒನ್ ಆ ಚಿನ್ನ ಸುರೇಶು ಮನುಷ್ಯ ತುಂಬ ಸಾಫ್ಟು ಚಿನ್ನದಂತೆ ಬಹಳ ಹೊಳಪು ಮತ್ತು ನುಣುಪು ಅಂತ ಅಂದ್ಕೊಂಡ್ರೆ ಆ ಮನುಷ್ಯನು ಓ ಗುರು ನೀನು ಹಿಂಗಾದ್ರೆ ನಾನು ಹಂಗೆ ಅಂತ ಟಕ್ಕರ್ ನಿಂತುಕೊತಾವ್ರೆ ಹೇ ಒಬ್ರಿಗಿಂತ ಒಬ್ರು ಮಾ ತ್ರಿವಿಕ್ರಮು ರಂಜಿತ್ತು ಘಟಾನುಘಟಿಗಳು ಅವ್ರ ಮಧ್ಯದಲ್ಲಿ ಯಾರಿಗೂ ತಲೆ ಕೆಡ್ಸ್ಕೊಳ್ಳಲ್ಲ ಅನ್ನೋ ಥರ ನುಗ್ತಾ ಒಂದು ಕಡೆ ಗೌತಮಿ ನಿನ್ನೆ ಅವ್ರ ವಿಗ್ ತೆಗಿತಾ ಇದ್ದಂಗೆನೆ ಅವ್ರದ್ದೊಂದು ಅವ್ರದ್ದೊಂದು ಫೇಸ್ ಓಪನ್ ಆಗ್ತಾ ಇದೆ ಮೋಕ್ಷಿತಾಪ ಈ ಸದ್ಯಕ್ಕೆ ಸೈಲೆಂಟಾಗಿ ಕಂಡ್ರೂ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಇದೆಲ್ಲದರ ಸುತ್ತ ಹಂಸ ಅವರು ಸ್ವಲ್ಪ ಸೈಲೆಂಟ್ ಕಾಣ್ತಾ ಇದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ಹಂಸ ಅವರು ಸ್ವಲ್ಪ ಡಲ್ ಆಗ್ತಾ ಇದ್ದಾರೆ ಆಮೇಲೆ ಉಗ್ರಂ ಮಂಜು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ನಿರಂಜನ್ ಹೇಳಿದೆ ನನಗೆ ಏ ಮಗ ನಿಂಗೆ ಗೊತ್ತಿಲ್ಲ ಹಾಕಿದ್ರೆ ಎಲ್ಲಿ ಚಿವುಟ್ಬೇಕು ಅಲ್ಲಿ ಚಿವು ಮನುಷ್ಯ ಅಂತ ಟು ದ ಪಾಯಿಂಟ್ ಇದು ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಐಶ್ವರ್ಯ ಶಿಂದಿ ಶೀ ಈಸ್ ಅನದರ್ ಅಗ್ರೆಸಿವ್ ವುಮನ್ ಟೇಕಿಂಗ್ ಹರ್ ಓನ್ ಪಾತ್ ಯಾರಿಗೂ ಟ್ರಿಗರ್ ಮಾಡದೇ ಇದ್ರು ಏನು ಮಾಡದೇ ಇದ್ದರು ನನ್ನ ಸ್ಟ್ಯಾಂಡ್ ಏನು ಅನ್ನೋದನ್ನು ತುಂಬ ಬಲವಾಗಿ ನಿಂತ್ಕೊಂಡಿದ್ದಾರೆ ಸೊ ಇಟ್ ಇಟ್ ವಿಲ್ ಬಿ ಔಟ್ಸ್ಟ್ಯಾಂಡಿಂಗ್ ಎಪಿಸೋಡ್ ಟ್ರಸ್ಟ್ ಮಿ ಔಟ್ಸ್ಟ್ಯಾಂಡಿಂಗ್ ಎಪ್ ಅಂದರೆ ಸೀಸನ್ನೇ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ ಸಲ ಪ್ರತಿಯೊಂದು ದಿನವೂ ನನ್ನ ಪ್ರಕಾರ ನಿಮಗೆ ಮೋಸ್ಟ್ ಆಫ್ ದ ಫನ್ ಎಕ್ಸ್ಪೆಕ್ಟೆಡ್ ಸೊ ಪ್ರತಿದಿನದ ಬಿಗ್ ಬಾಸ್ನ ನೀವು ಔಟ್ ಆ್ಯಂಡ್ ಔಟ್ ಎಂಜಾಯ್ ಮಾಡ್ಬೋದು ನನ್ನ ಪ್ರಕಾರ ಬಿಕಾಸ್ ಕ್ಯಾರೆಕ್ಟರ್ಸೇ ಹಂಗಿದ್ದಾಗ ಆಯ್ಕೆಗಳೇ ಹಾಗಿದ್ದಾಗ ನಿಮಗೆ ಎಲ್ಲಿ ಬೋರ್ ಹೊಡ್ಯಕ್ಕೆ ಏನು ಅವಕಾಶ ಇದೆ ಹೇಳಿ ಏನು ಅವಕಾಶ ಇದೆ ಬೋರಡಿಯೋಕಲ್ಲಿ ಆಮೇಲೆ ಯಾರು ಮುಖಾಮುಖಿ ನೋಡ್ತಾ ಇಲ್ಲ ಆಮೇಲೆ ಯಾರಿಗೂ ಮುಲಾಜಿಲ್ಲ ನಮ್ಗೆ ಏನಿಸಿತ್ತು ಜಗದೀಶ್ ಹೊರಗಡೆ ಇರುವ ಅಗ್ರಶನ್ಗೆ ಜಗದೀಶ್ನ ಯಾರು ಎದುರಾಗ ಎದುರಾಕೊಳ್ಳಲ್ಲ ಒಳಗಡೆ ಜಗದೀಶ್ ಅವ್ರನ್ನ ಸ್ವಲ್ಪ ಸಾಫ್ಟ್ ಕಾರ್ನಲ್ಲಿ ಇಟ್ಕೊಂಡು ಅವ್ರಿಗೆ ಹಿಡಿಯೋ ಕೆಲಸ ಮಾಡ್ತಾರೆ ಅಂತಂದರೆ ಯಾರು ರೆಡಿ ಇಲ್ಲ ಭವ್ಯ ಸೈಲೆಂಟಾಗಿ ಬ್ಯಾಕ್ ಎಂಡಲ್ಲೇ ಆಟ ಆಟಾಡ್ಕೊಂಡು ಎಷ್ಟು ನೀಟಾಗಿ ಸೇಫ್ ಗೇಮ್ ಸೇಫ್ ಗೇಮ್ ಅಂದರೆ ಎಲ್ಲೂ ಸಿಕ್ಕ ಇಲ್ಲ ಬಟ್ ಶೀ ಈಸ್ ಪ್ಲೇಯಿಂಗ್ ವಂಡರ್ಫುಲಿ ಔಟ್ಸೈಡ್ ದ ಬಿಗ್ ಬಾಸ್ ಅಂದರೆ ಆ ಮನೆಯ ಕಾರ್ನರಲ್ಲಿ ಅದ್ಭುತವಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಎವ್ರಿ ಪ್ಲೇಯರ್ ಹ್ಯಾಸ್ ಪ್ಲ್ಯಾಂಡೆಡ್ ನಾನು ನನಗೆ ನಾನು ಯಾವಾಗಲೂ ಹೇಳ್ತೀನಿ ಹತ್ತು ಸೀಸನ್ ಆಗ್ಬಿಟ್ಟಿದೆ ಇವರೆಲ್ಲರೂ ಹೆಂಗೆ ಅಂದರೆ ಹತ್ತು ಸೀಸನ್ನ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಸಿಡಿ ಮಾಡಿ ಮಿಕ್ಸೀಲಿ ಹಾಕಿ ಹಾಲು ಹಾಕ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ಕೊಂಡ್ಬಿಟ್ಟಿರ್ತಾರೆ ಇವರು ಯಾವಾಗ ಹೆಂಗೆ ಬಿಹೇವ್ ಮಾಡಬೇಕು ಯಾವುದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಯಾವ ಟಾಸ್ಕ್ ಹೆಂಗೆ ಲಗ್ಜುರಿ ಯಾವಾಗ ಹೋಗುತ್ತೆ ಬಿಗ್ ಬಾಸು ಡೈರೆಕ್ಟ್ರಿಗೆ ತುಂಬ ಕಷ್ಟ ಎಲ್ಲ ಇವರೇ ಹೇಳ್ತಾ ಇರ್ತಾರೆ ಒಳಗಡೆ ಹಿಂಗಾದರೆ ಹಿಂಗಾಗುತ್ತೆ ಹಿಂಗಾದ್ರೆ ಹಿಂಗೆ ಮಾಡಿಬಿಡ್ತಾರೆ ಅಂತ ವೆರಿ ಅಂದರೆ ಸಿಕ್ಕಾಪಡೋ ಕೆಲಸ ಇದೆ ಬಿಗ್ ಬಾಸ್ ಟೀಮ್ಗೂ ಸಹಿತ ಸೊ ಅಮೇಝಿಂಗ್ ಕಾಸ್ಟಿಂಗು ಅಮೇಝಿಂಗ್ ಎಪಿಸೋಡ್ಸ್ ಎಕ್ಸ್ಪೆಕ್ಟೆಡು ಇನ್ನಿನ್ನೂ ಆರಂಭ ಇವತ್ತಿನ ಪ್ರೊಮೋ ನೋಡಿದ್ರೆ ಬೆಂಕಿ ಹತ್ಕೊಂಡಿರೋದು ಕಾಣ್ತಾ ಇದೆ ಮನೆ ಒಳಗಡೆ ಆಲ್ರೆಡಿ ಎರಡನೇ ದಿನವೇ ಸೊ ಏನಾಗುತ್ತೆ ನಾನು ನಿಮಗೆ ಸ್ಪೀಡ್ ಪ್ಲಸ್ ಕರ್ನಾಟಕದಲ್ಲಿ ಪ್ರತಿದಿನ ಅಪ್ಡೇಟ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಇವಾಗ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಏನೇನಾಗ್ತಾ ಇದೆ ಬ್ಯಾಕ್ ಎಂಡ್ ಸ್ಟೋರೀಸು ಬಿಹೈಂಡ್ ದ ಸ್ಕ್ರೀನ್ಸು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಹಾಗೆ ಬಿಗ್ ಬಾಸ್ ಪ್ರತಿದಿನ ರಾತ್ರಿ ಒಂಬತ್ತುವರೆಗೆ ಕಲರ್ಸ್ ಕನ್ನಡದಲ್ಲಿ ಅಥವಾ ಅಲ್ಲಿ ಮಿಸ್ ಮಾಡಿಕೊಂಡ್ರೆ ಜಿಯೋ ಸಿನಿಮಾದಲ್ಲಿ ಸೊ ಸ್ಪೀಡ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗೆ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ